ದಿಗಂತ್ ಅವ್ರಿಗೆ ಎಲ್ಲ ಹುಡುಗರು ಆಲ್ರೆಡಿ ಈ ಕ್ವಶನ್ಸ್ ಕೇಳಿರ್ತಾರೆ ಥೈಲ್ಯಾಂಡ್ ಹೋಗಿದ್ರಿ ಬ್ಯಾಂಕಾಕ್ ಎಲ್ಲ ಕಡೆ ಹೋಗಿ ಬರಬೇಕು ಅನ್ನುವಂಥದ್ದು ಎಷ್ಟೋ ಜನ ಹುಡುಗರು ಅಂದ್ಕೊಳ್ತಾ ಇರ್ತಾರೆ ನೀವು ಹೋಗಿ ಬಂದಿದ್ರಿ ಅಂತ ಹೇಳ್ತಾ ಇದ್ರು ಎಲ್ಲೆಲ್ಲಿ ನೋಡ್ಕೊಂಡು ಬಂದ್ರಿ ಶೂಟಿಂಗ್ ಎಲ್ಲ ಅಲ್ಲೆಲ್ಲಿ ಹೆಂಗಿತ್ತು ಅಂತ ಅದೇ ನಾನು ಶೂಟಿಂಗ್ ಗೋಸ್ಕರ ಇದೊಂದು ಆರನೇ ಸತಿನೋ ಏಳನೇ ಸತಿನೋ ಹೋಗಿರೋದು ಬಟ್ ಈ ಸತಿ ನಾವು ಈ ಬ್ಯಾಚುಲರ್ ಪಾರ್ಟಿಗೆ ನಾವು ಹೊಸ ಹೊಸ ಲೊಕೇಶನ್ ಗಳು ಹಿಂದೆ ಯಾವತ್ತೂ ಹೋಗದೆ ಇರೋ ಲೊಕೇಶನ್ ಗಳಿಗೆ ಹೋಗಿದೀವಿ ಅದು ನನ್ಗೆ ಖುಷಿ ಕೊಡ್ತು ಯಾಕೆಂದ್ರೆ ಯಾವ್ದೋ ನಾರ್ತ್ ಅಲ್ಲಿ ಚಂಗ್ ಮೈ ಅಂತ ಇದೆ ನಾರ್ತ್ ಥೈಲ್ಯಾಂಡ್ ಅಲ್ಲಿ ನಾರ್ತ್ ಥೈಲ್ಯಾಂಡ್ ನಾನ್ ನೋಡೇ ಇರ್ಲಿಲ್ಲ ಅಲ್ಲೊಂದು ಒಳ್ಳೆ ಜಾಗ ಇದೆ ಅಂತಾನು ಗೊತ್ತಿರ್ಲಿಲ್ಲ ಬಟ್ ಈ ಸಿನಿಮಾದಿಂದ ನಾವು ಅಲ್ಲಿ ಹೋಗಿ ಶೂಟ್ ಮಾಡಿದಾಗ ನನ್ಗೆ ಖುಷಿ ಆಯ್ತು ಬ್ಯೂಟಿಫುಲ್ ಆಗಿದೆ ಒಳ್ಳೆ ಮಡಕೇರಿ ತರ ಇದೆ ಅಲ್ಲೆಲ್ಲ ಸೊ ತರ ಒಂದ್ ಜಾಗ ನನ್ ಥೈಲೆಂಡ್ ಅಲ್ಲಿ ಇದ್ ಗೊತ್ತಿರಲಿಲ್ಲ ಬರೀ ಬೀಚು ಈ ತರದ ಅಂತ ಅನ್ಕೊಂಡಿದ್ದೆ ಆ ತರ ಒಂದ್ ಜಾಗ ನೋಡ್ದಂಗೆ ಖುಷಿ ಆಯ್ತು ಆಮೇಲೆ ಇಲ್ಲೂ ಅಷ್ಟೇ ರೆಗ್ಯುಲರ್ ಶೂಟಿಂಗ್ ಜಾಕ್ ಗಳಿಗೆ ನಾವು ಹೋಗ್ಲೇ ಇಲ್ಲ ಇಲ್ಲ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿರೋದು ಆ ಹುಡುಕಿ ಅಬ್ರಾಡ್ ಹೋದಾಗ ಅನ್ಸುತ್ತೆ ಇವರು ಥಾಯ್ಲೆಂಡ್ ಹೋಗಿ ಪಾರ್ಟಿ ಗಿಟಿ ಮಾಡ್ಕೊಂಡ್ ಬಂದಿರ್ತಾರೆ ಅಂತ ನಿಜ ಅಂದ್ರೆ ಔಟ್ಡೋರ್ ಹೋದಾಗ ನಮ್ಗೆ ಶೂಟಿಂಗ್ ಅವರ್ ಇರಲ್ಲ ಇಲ್ಲ ಆದ್ರೆ ನೈನ್ ಟು ಸಿಕ್ಸ್ ಒನ್ ಕಾಲ್ ಶೀಟ್ ಅಂತ ಇರುತ್ತೆ ಅಲ್ಲಿ ಹೋದ್ರೆ ಅದೆಲ್ಲ ಏನಿರಲ್ಲ ರಜಾ ಇರಲ್ಲ ಸಂಡೆ ಎಲ್ಲ ಏನು ಕೇರ್ ಮಾಡಲ್ಲ ಸೊ ನಿಮ್ಗೆ ಒಂದೊಂದ್ಸತಿ ಕ್ಯಾರವಾನ್ ಸಿಗುತ್ತೆ ಒಂದೊಂದ್ಸತಿ ಸಿಗಲ್ಲ ಸೊ ಆಕ್ಚುಲಿ ಔಟ್ಡೋರ್ಗೆ ಹೋದಾಗಲೇ ನಿಮಗೆ ಜಾಸ್ತಿ ಕೆಲಸ ಆಗೋದು ಅದಕ್ಕೆ ನೀವು ಸತಿ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಹೋಗಿರ್ತೀರಾ ಬಟ್ ಎಷ್ಟು ಕೆಲಸ ಮಾಡಿಸ್ ಮಾಡಿಸಿರ್ತಾರೆ ಅಂದರೆ ಆ ಲೊಕೇಶನ್ ಬ್ಯೂಟಿನೇ ನೀವು ಸವಿಯೋದಕ್ಕಾಗಲ್ಲ ನೀವು ಮತ್ತೆ ಯೋಗಿ ಆಗಾಗ ಸಂತೋಷ ಕೂಟ ಸ್ನೇಹ ಕೂಟದೆಲ್ಲ ಭಾಗಿಯಾಗ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ನೀವ್ ಯಾವತ್ತಾದ್ರೂ ಆ ಸಂತೋಷ ಕೂಟದಲ್ಲಿ ಈ ತರ ಅನ್ಕೊಂಡಿದ್ರೆ ನಾವು ಥೈಲ್ಯಾಂಡ್ ಗೆ ಹೋಗ್ಬಿಟ್ಟು ಇಬ್ರು ಸುಮ್ನೆ ವಾಪಸ್ ಬರ್ತೀವಿ ಅಂತ ಎಷ್ಟು ಬೇಜಾರಾಯ್ತು ಎಷ್ಟು ಬೇಜಾರಾಯ್ತು ತುಂಬಾ ಬೇಜಾರಾಯ್ತು ಯಾಕೆಂದ್ರೆ ನಾವು ಏ ಎಲ್ಲ ಹೈಫೈ ಎಲ್ಲ ಕೊಟ್ಟು ಏ ಮಚ್ಚ ಥೈಲ್ಯಾಂಡ್ ಶೂಟಿಂಗ್ ಅಂತ ಅದು ಫಸ್ಟ್ ಶೆಡ್ಯೂಲ್ ನಂದು ಸರಿ ಫಸ್ಟ್ ಶೆಡ್ಯೂಲ್ ಆಗಿದ್ದು ಈ ಸಿನಿಮಾದಲ್ಲಿ ಅದರಲ್ಲಿ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಬರೀ ನಾವಿಬ್ಬರೇ ಇದ್ವಿ ಆಮೇಲೆ ಏನೋ ಒಂದು ಆಫೀಸ್ ಲೊಕೇಶನ್ ಅದೆಲ್ಲ ಯೋಗಿ ಬಂದು ಜಾಯಿನ್ ಆಗಿದ್ದು ಆ ಶೆಡ್ಯೂಲ್ ನಾವು ಥೈಲ್ಯಾಂಡ್ ಗೆ ಹೋಗಿದ್ದು ಸೊ ನಾವು ಹೈಫೈ ಎಲ್ಲ ಕೊಟ್ಕೊಂಡು ಏ ಸೂಪರ್ ಥೈಲ್ಯಾಂಡ್ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಎಚ್ಚಿದ್ರೆ ರಾತ್ರಿ ಹನ್ನೆರಡು ಗಂಟೆ ಬಿಟ್ರು ಬಿಟ್ರು ಬಿಟ್ಟೆ ಬಿಡ್ತಿದ್ರು ಅಂತಲ್ಲ ಹನ್ನೆರಡುವರೆ ಆದ್ರೂ ಆಯ್ತು ಒಂದ್ ಗಂಟೆ ಆದ್ರೂ ಆಯ್ತು ಮತ್ತೆ ಬೆಳಿಗ್ಗೆ ಆರ್ ಗಂಟೆ ಏಳೋದು ಸೊ ಈ ತರ ಒಂದು ಇದ್ರೆ ಒಂದು ಕಷ್ಟದಲ್ಲಿ ಶೂಟ್ ಮಾಡಿ ಬಂದಿದ್ದೀವಿ ಆಕೆ ಅಲ್ಲಿ ತುಂಬಾ ದಿನ ಇದ್ದಿದ್ರಿಂದ ಕೇಳ್ತಾ ಅಂದ್ರೆ ಅಲ್ಲಿದ್ದು ಲಾಂಗ್ವೇಜ್ ಏನಾದ್ರೂ ಕಲ್ತಿದೀರಾ ಅಥವಾ ಅಲ್ಲಿ ಇಷ್ಟ ಆಗಿದ್ದು ನೇಚರ್ ನಮಸ್ಕಾರ ಧನ್ಯವಾದ ಓಕೆ ಓಕೆ ಸೊ ಇದನ್ನೆಲ್ಲರಿಗೂ ಹೇಳಿದ್ರಾ ಇಲ್ಲಿ ಬಂದುನು ಹಾ ಯಾರ್ ಸಿಕ್ಕಿದ್ರು ಅವಾಗ ಒಂದು ಫಸ್ಟ್ ಐದಾರು ದಿವಸ ಹಂಗೆ ಮಾತಾಡೋದು ಓ ಹವಯೂ ಆತರ ರಾಗ ಇಳಿಬೇಕು ಕೊನೆಗೆ